ಟೀಚರ್ ಆಸ್ಪಿರೆಂಟ್ಸ್ಗೆ ನಮಸ್ಕಾರ. ಹೊಸದಾಗಿ ಯಾರೆಲ್ಲ ಒಂದು ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ಬಿಗ್ ಬ್ರೇಕಿಂಗ್ ಕಮ್ ವೆರಿ ಗುಡ್ ನ್ಯೂಸ್ ಅಪ್ಡೇಟ್ ಆಗ್ತಿರುವಂಥದ್ದು. ಸೊ ಒಂದು ಕಡೆಯಿಂದ ಎಲ್ಲವನ್ನು ಹೇಳ್ತೀನಿ ನಾನೀಗ, ಯಾವ ಶಿಕ್ಷಕ ಹುದ್ದೆಗಳು ಸೊ ಯಾವ ಒಂದು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ನೋಡಿ. ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಇದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜುಗಳಿಗೆ ಸುಮಾರು 808 ಹುದ್ದೆ ಭರ್ತಿಗೆ ಸರ್ಕಾರ ಒಪ್ಪಿಗೆನ ನೀಡಿದೆ. ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಮಾಡಿದೆ, ಮತ್ತು ಎಕನಾಮಿಕ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಆರ್ಥಿಕ ಇಲಾಖೆನೂ ಕೂಡ ಇದಕ್ಕೆ ಅಪ್ರೂವಲ್ ಮಾಡಿದೆ. ಇನ್ನೇನಪ್ಪ ಅಂದರೆ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡೋದಷ್ಟು ಇದಕ್ಕೆ ಬಾಕಿ ಇದೆ. ನೋಡೋಣ ಏನೆಲ್ಲ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಉನ್ನತೀಕರಣ, ವಿದ್ಯಾರ್ಥಿಗಳ ದಾಖಲಾತಿ ದ್ವಿಗುಣ, ಹೊಸದಾಗಿ 10 ವಸತಿ ಶಾಲೆಗಳ ಆರಂಭ ತೀರ್ಮಾನ ಹಿನ್ನೆಲೆಯಲ್ಲಿ 808 ಹುದ್ದೆಗಳ ಭರ್ತಿಗೆ ಸರ್ಕಾರ ಅನುಮೋದನೆ ನೀಡಿದೆ. ಈ 808ನಲ್ಲಿ ಯಾವ್ಯಾವ ಟೀಚರ್ ಪೋಸ್ಟು ಹೇಗೆಲ್ಲ ಕ್ಲಾಸಿಫಿಕೇಷನ್ ಆಗುತ್ತೆ ಅದನ್ನು ಗೊತ್ತಾಗಬೇಕಲ್ಲ ನಿಮಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ ಇಲ್ಲಿ. ಸೊ ಹೆಂಗೆಲ್ಲ ಕ್ಲಾಸಿಫಿಕೇಷನ್ ಆಗಿದೆ ಅಂತ ನೋಡಿ. ಇಲ್ಲಿ 808 ಹುದ್ದೆಗಳ ಪೈಕಿ ಅದರಲ್ಲಿ 10 ಪೋಸ್ಟ್ ಯಾವುದು ಪ್ರಿನ್ಸಿಪಾಲು, 248 ಪೋಸ್ಟ್ ಯಾವುದು ಉಪನ್ಯಾಸಕರು ಲೆಕ್ಚರರ್ಸು, ಇನ್ನು 60 ಜನ ಟೀಚರ್ಸ್ ಸೇರಿದ್ದಾರೆ. ಈ ಪೈಕಿ 10 ಹೊಸ ಮೊರಾರ್ಜಿ ದೇಸಾಯಿ ಶಾಲೆಗೆ 100 ಹುದ್ದೆ KPSCಯಿಂದ ನೇಮಕಕ್ಕೂ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆ. ಇದಷ್ಟೇ ಇಲ್ಲ, KPSC ಅಂದರೂ ಕೂಡ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗ ಹಣಕಾಸು ಇಲಾಖೆ ಆರ್ಥಿಕ ಇಲಾಖೆ ಅಪ್ರೂವಲ್ ಮಾಡಿದೆ ಅಂತಕ್ಕಂಥ ಒಂದು ವಿಚಾರ ಇದೆ. ಸೊ ಹಾಗೆಯೇ ಇನ್ನೂ ಹಲವಾರು ವಿಷಯಗಳಿದೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಯಾರೋ ಜಮೀರ್ ಅಹಮದ್ ಖಾನ್ ಅವರು ಪ್ರಿನ್ಸಿಪಾಲ್, ಉಪನ್ಯಾಸಕರು, ಶಿಕ್ಷಕರು, ಇತರೆ ಸಿಬ್ಬಂದಿ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿರು, ಅಂದರೆ ಒಂದು ರಿಕ್ವೆಷನ್ ಮಾಡಿದರು. ಸೊ ಹೀಗೆಲ್ಲ ನಮ್ಮಲ್ಲಿ ಲ್ಯಾಕ್ಸ್ ಆಫ್ ಟೀಚರ್ಸ್ ಇದ್ದಾರೆ, ಪ್ರಿನ್ಸಿಪಾಲ್ ಪೋಸ್ಟ್ಗೆ ಯಾವುದೂ ಇಲ್ಲ, ಹಾಗೆಯೇ ಲೆಕ್ಚರರ್ಸ್ ಕೂಡ ಪೋಸ್ಟ್ ತುಂಬ ಸಮಸ್ಯೆ ಆಗಿದೆ ಮಾಡಿ ಅಂತ ಒಂದು ರಿಕ್ವೆಷನ್ ಲೆಟರ್ನ ಅವರು ಇದಕ್ಕೆ ಮುಂಚೆನೇ ಅವ್ರು ಕೊಟ್ಟಿರ್ತಾರೆ. ಈಗ 90 ದಿನಗಳಾದ ಮೇಲೆ ಇದಕ್ಕೆ ಒಂದು ಅಪ್ರೂವಲ್ ಸಿಕ್ಕಿದೆ. ಈಗ ಇದರ ಬೆನ್ನಲ್ಲೇ ಸುಮಾರು 708 ಹೊರಗುತ್ತಿಗೆ, 100 ಕಾಯಂ ಹುದ್ದೆ ಭರ್ತಿಗೆ ಅನುಮತಿಯನ್ನು ನೀಡಲಾಗಿದೆ. 62 ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರರಿಂದ 12ನೇ ತರಗತಿವರೆಗೆ ಉನ್ನತೀಕರಣಕ್ಕೆ ಸುಮಾರು 558 ಹುದ್ದೆಗಳು, 50 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ದ್ವಿಗುಣಕ್ಕೆ ಸುಮಾರು 255 ಹುದ್ದೆಗಳು, 6ರಿಂದ 10ನೇ ತರಗತಿವರೆಗೆ 10 ಹೊಸ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆರಂಭಿಸಲು ಸುಮಾರು 100 ಹುದ್ದೆ ಭರ್ತಿಗೆ ಹಣಕಾಸು ಇಲಾಖೆ ಅನುಮೋದನೆ ನೀಡಿದೆ. ಅಂದರೆ ಒಟ್ಟಾರೆಯಾಗಿ ಸುಮಾರು ಎಲ್ಲವನ್ನು ಸೇರಿ 808 ಹುದ್ದೆಗಳಿಗೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಎಕನಾಮಿಕ್ ಡಿಪಾರ್ಟ್ಮೆಂಟು ಇಲ್ಲಿ ಅಪ್ರೂವಲನ್ನು ಈಗ ಪಾಸ್ ಮಾಡಿದೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲ ಆಗಲಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಅದಾದಮೇಲೆ ನೋಡಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ನಾನು ಆವಾಗಲೇ ಹೇಳಿದೆ ಇದನ್ನು ಎಷ್ಟೆಷ್ಟು ಹುದ್ದೆಗಳಿದೆ ಅಂತ. ಸೊ ಲಾಸ್ಟ್ ಪಾಯಿಂಟ್, ಇಲ್ಲಿ ಸಮುದಾಯದ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಸಂಬಂಧ ಈ ಬಗ್ಗೆ ತ್ವರಿತ ಕ್ರಮ ಕೈಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಸಚಿವರು ಹೇಳಿದ್ದಾರೆ. ಯಾರಪ್ಪ ಅಂದರೆ ಅದೇ ಜಮೀರ್ ಅಹಮದ್ ಅವರೇ. ಈಗ ಅಲ್ಪಸಂಖ್ಯಾತರ ಒಂದು ಸಚಿವರು ಯಾರಪ್ಪ ಅಂದರೆ ಜಮೀರ್ ಅಹಮದ್. ಬಟ್ ಯಾವುದು ಗೆಜೆಟ್ ಆಗಿರಲಿಲ್ಲ, ಅಟ್ಲೀಸ್ಟ್ ಈ ಮೊರಾರ್ಜಿ ದೇಸಾಯಿ ಆದರೂ ಈ ಸ್ಕೂಲ್ಗಳಿಗೆ ಏನಿದೆ ವಸತಿ ಶಾಲೆಗಳ ಒಂದು ಈ ಬೋಧಕ ಹುದ್ದೆಗಳಾಗಲಿ ಅಥವಾ ಶಿಕ್ಷಕ ಹುದ್ದೆಗಳಾಗಲಿ ಇದನ್ನು ಭರ್ತಿ ಮಾಡಲಿಕ್ಕೆ ವಿತಿನ್ ಫ್ಯೂ ಡೇಸಲ್ಲಿ ಗೆಜೆಟ್ ಆಗಿಬಿಟ್ರೆ, ಸೊ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಈಗ ಯಾರೆಲ್ಲ ಪಾಪ ಹೊಸದಾಗಿ ಒಂದು ತುಂಬ ವೇಟ್ ಮಾಡ್ತಾಯಿದ್ದಾರೆ ಈಗ ಯಾವಾಗುತ್ತೆ ಟೀಚರ್ ಪೋಸ್ಟ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಅಂತ. ಹಾಗಾಗಿ ಅವರಿಗೆಲ್ಲ ಒಂದು ಶುಭ ಸುದ್ದಿಯಾಗಿ ಇದು ಒಂದು ಪರಿಣಾಮವನ್ನು ಬೀರ್ಬೋದು. ಹಾಗಾಗಿ ಕಾದು ನೋಡಬೇಕಾಗಿದೆ ಇದಕ್ಕೆ ಯಾವಾಗ ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ ಅಂತ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಿಗೆ 808 ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಬೇಕಾದ್ರೆ ನಾನು ಈ ಒಂದು PDFನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ಈ ಸುದ್ದಿ ಪ್ರಕಟ ಆಗಿರುವಂಥದ್ದು. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.